ನಿಮ್ಮ ಪ್ರಶ್ನೆ ನಮ್ಮ ಉತ್ತರ. ಪ್ರೀತಿಯ ಸಹೋದರರೇ, ಆಸಿಫ್ ರವರ ಪ್ರಶ್ನೆ, ನಿಕಾಹ್ ಆಗದ ಪ್ರವಾದಿಯ ಹೆಸರು ಏನು? ಆಸಿಫ್ ರವರೇ ಮತ್ತು ಪ್ರೀತಿಯ ವೀಕ್ಷಕರೇ, ಇಬ್ಬರು ಪ್ರವಾದಿರವರು ಮದುವೆ ಆಗಿಲ್ಲ, ನಿಕಾಹ್ ಮಾಡಿಕೊಂಡಿಲ್ಲ. ನಂಬರ್ 1 ಹಜರತ್ ಯಹಿಯಾ ಅಲೈಹಿ ಸಲಾತು ವಸ್ಸಲಾಂ, ನಂಬರ್ 2 ಹಜರತ್ ಈಸಾ ಅಲೈಹಿ ಸಲಾತು ವಸ್ಸಲಾಂ. ಪ್ರೀತಿಯ ಸಹೋದರರೇ, ಕುರ್ಆನಿನಲ್ಲಿ ಹಜರತ್ ಯಹಿಯಾರವರ ಬಗ್ಗೆ ಈ ರೀತಿ ಬಂದಿದೆ, ಸಯ್ಯದಂ ವಹಸೂರಾ. ಇದರ ಅರ್ಥ ಏನೆಂದರೆ ನೇತಾರನು, ಸ್ತ್ರೀಮೋಹ ಮುಕ್ತನು ಎಂಬ ಪದದ ಅರ್ಥ ಪುರುಷತ್ವ ಇದ್ದೂ ಸಹ ಕಾಮವನ್ನು ಹದ್ದುಬಸ್ತಿನಲ್ಲಿ ಇಡುವುದು, ಮಹಿಳೆಯರಿಂದ ಉಳಿಯುವವರು ಎಂದು ಅರ್ಥ ಬರುತ್ತದೆ. ಕೆಲವರು ಇದರ ಅರ್ಥ ಪುರುಷತ್ವ ಇಲ್ಲದವರು ಎಂದು ಕೊಡುತ್ತಾರೆ, ಇದು ದೊಡ್ಡ ತಪ್ಪಾಗಿದೆ. ಪ್ರೀತಿಯ ಸಹೋದರರೇ, ಹಜರತ್ ಯಹಿಯಾ ಅಲೈಹಿ ಸಲಾತು ವಸ್ಸಲಾಂ ರವರು ಮದುವೆ ಆಗಿದ್ದಾರಾ ಅಥವಾ ಇಲ್ಲ ಎಂದು, ನಿಕಾಹ್ ಮಾಡಿಕೊಂಡಿದ್ದಾರಾ ಅಥವಾ ಇಲ್ಲ ಎಂದು ಹದೀಸ್ಗಳಲ್ಲಿ ಸ್ಪಷ್ಟವಾದ ವಿವರಣೆ ಇಲ್ಲ. ಹಜರತ್ ಈಸಾ ಅಲೈಹಿ ಸಲಾತು ವಸ್ಸಲಾಂ ರವರು ಸಹ ವಿವಾಹ ಆಗಿದ್ದಾರೆ ಅಥವಾ ಇಲ್ಲ ಎಂದು ಹದೀಸ್ಗಳಲ್ಲಿ ಸ್ಪಷ್ಟವಾಗಿ ವಿವರಣೆ ಇಲ್ಲ. ಆದರೆ ಕಿಯಾಮತಿನ ಹತ್ತಿರ ಹಜರತ್ ಈಸಾ ಅಲೈಹಿ ಸಲಾತು ವಸ್ಸಲಾಂ ರವರು ಬರುತ್ತಾರೆ ಮತ್ತು ಮದುವೆ ಮಾಡಿಕೊಳ್ಳುತ್ತಾರೆ, ಅವರಿಗೂ ಸಂತಾನ ಸಹ ಆಗುತ್ತದೆ ಎಂದು ಹದೀಸ್ಗಳಲ್ಲಿ ಉಲ್ಲೇಖವಾಗಿದೆ. ಎರಡನೇ ಪ್ರಶ್ನೆ, ಮೊಹಮ್ಮದ್ ಶಫೀ ಖಾನ್ ರವರು ಕೇಳುತ್ತಾರೆ, ಫಿಸಿಕಲ್ ಆಗಿ ವೀಕ್ ಇರ್ತಾರೆ, ಅವರಿಗೆ ಕುಂತು ಮೂತ್ರ ಮಾಡಲು ಆಗುವುದಿಲ್ಲ, ಅವರು ನಿಂತು ತಹಾರತ್ ಮಾಡಿದರೆ, ನಿಂತು ಮೂತ್ರ ವಿಸರ್ಜನೆ ಮಾಡಿದರೆ ಅದು ಪಾಕ್ ಇದ್ದ ಹಾಗೆ ಅಥವಾ ಇಲ್ಲ? ನೋಡಿ ಶಫೀ ಖಾನ್ ರವರೇ ಮತ್ತು ಪ್ರೀತಿಯ ವೀಕ್ಷಕರೇ, ನಾವು ನಿಂತುಕೊಂಡು ಯಾವುದೇ ಒಂದು ಕಾರಣದಿಂದ, ನೋವುಗಳಿಂದ ಕುಂತು ಮೂತ್ರ ವಿಸರ್ಜನೆ ಮಾಡುವುದಕ್ಕೆ ಆಗಿಲ್ಲ. ನಾವು ನಿಂತುಕೊಂಡು ಮಾಡುವುದಕ್ಕೆ ಇಸ್ಲಾಂ ಧರ್ಮ ನಮಗೆ ಅವಕಾಶ ನೀಡುತ್ತದೆ, ನಾವು ನಿಂತು ಮಾಡಬಹುದು, ಆದರೆ ಯಾವುದಾದರೂ ಒಂದು ಗಟ್ಟಿಯಾದ ಕಾರಣ ಇರಬೇಕು, ಇಲ್ಲದಿದ್ದರೆ ನಾವು ಕುಳಿತುಕೊಂಡೇ ಮೂತ್ರ ವಿಸರ್ಜನೆಯನ್ನು ಮಾಡಬೇಕು. ನಿಂತುಕೊಂಡು ಮೂತ್ರ ವಿಸರ್ಜನೆ ಮಾಡಿದರೆ ನಮ್ಮ ತಹಾರತ್ ಮುರಿಯುವುದಿಲ್ಲ, ನಾವು ನಾಪಾಕ್ ಆಗುವುದಿಲ್ಲ, ನಮ್ಮ ಉಜು ಮಾತ್ರ ಮುರಿದು ಹೋಗುತ್ತದೆ. ನಾವು ಹದೀಸುಗಳಲ್ಲಿ ಕಾಣಬಹುದು, ಹುಜೈಫ ರದಿಯಲ್ಲಾಹು ತಾಲ ಅನ್ಹುರವರಿಂದ ವರದಿ, ಪ್ರವಾದಿ ಸಲ್ಲಾಹು ಅಲಹಿ ವಸಲ್ಲಂರವರು ಒಂದು ಜನಾಂಗದ ಕೊಳಕು ಸ್ಥಳದಲ್ಲಿ ಬಂದರು. ಪ್ರವಾದಿ ಸಲ್ಲಾಹು ಅಲಿ ವಸಲ್ಲಂರವರು ನಿಂತು ಮೂತ್ರ ವಿಸರ್ಜನೆ ಮಾಡಿದರು, ನಂತರ ನೀರನ್ನು ತರಿಸಿದರು. ನಾನು ಅವರ ಬಳಿ ನೀರನ್ನು ತೆಗೆದುಕೊಂಡು ಬಂದಾಗ ಪ್ರವಾದಿ ಸಲ್ಲಾಹು ಅಲಿಹಿ ವಸಲ್ಲಂರವರು ಅದರಿಂದ ಉಜು ಮಾಡಿದರು. ನೋಡಿ ಇಲ್ಲಿ ನಿಂತುಕೊಂಡು ಪ್ರವಾದಿ ಸಲ್ಲಾಹು ಅಲಿಹಿ ವಸಲ್ಲಂರವರು ಮೂತ್ರ ವಿಸರ್ಜನೆ ಮಾಡಿದ ಕಾರಣ ಏನಂತಂದ್ರೆ ಮುಹದ್ದಿಸೀನ್ ರವರು ಹೇಳುತ್ತಾರೆ, ನಂಬರ್ 1 ಪ್ರವಾದಿರವರ ಸೊಂಟದಲ್ಲಿ ನೋವಿನ ಕಾರಣದಿಂದ ನಿಂತುಕೊಂಡು ಮೂತ್ರ ವಿಸರ್ಜನೆ ಮಾಡಿದ್ದರು. ನಂಬರ್ 2 ಮೊಣಕಾಲಿನ ನೋವಿನ ಕಾರಣದಿಂದ ಪ್ರವಾದಿರವರು ನಿಂತುಕೊಂಡು ಮೂತ್ರ ವಿಸರ್ಜನೆ ಮಾಡಿದರು. ನಂಬರ್ 3 ಮೂತ್ರ ಮಾಡುವ ಸ್ಥಳದಲ್ಲಿ ಕೊಳಕು ಇರುವ ಕಾರಣದಿಂದ ಕುಳಿತುಕೊಂಡು ಮಾಡುವ ಸರಿಯಾದ ಸ್ಥಳ ಇಲ್ಲ ಎಂದು ಆಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ನಿಂತುಕೊಂಡು ಮೂತ್ರ ವಿಸರ್ಜನೆ ಮಾಡಿದರು. ಒಂದು ವೇಳೆ ಯಾವುದೇ ಒಂದು ಕಾರಣದಿಂದ ನಮಗೆ ಕುಳಿತುಕೊಂಡು ಮೂತ್ರ ವಿಸರ್ಜನೆ ಮಾಡುವುದಕ್ಕೆ ಆಗಲಿಲ್ಲ, ನಿಂತುಕೊಂಡು ನಾವು ಮೂತ್ರ ವಿಸರ್ಜನೆ ಮಾಡಿದ್ದೇವೆ ಅಂತಂದರೆ ಅದರಿಂದ ನಮ್ಮ ಪಾಕ್ ಮುರಿಯುವುದಿಲ್ಲ, ನಾವು ನಾಪಾಕ್ ಆಗುವುದಿಲ್ಲ, ನಮ್ಮ ಉಜು ಮಾತ್ರ ಮುರಿಯುತ್ತದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ತಮ್ಮ ಜೀವನದಲ್ಲಿ ಮೂತ್ರ ವಿಸರ್ಜನೆ ಕುಳಿತುಕೊಂಡೇ ಮಾಡುವ ಅಭ್ಯಾಸವಿತ್ತು. ಕೆಲವೊಮ್ಮೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ನಿಂತುಕೊಂಡು ಮಾಡಿದ್ದಾರೆ ಎಂದು ರಿವಾಯತ್ಗಳಲ್ಲಿ ಬರುತ್ತದೆ. ಯಾವುದೇ ಕಾರಣವಿಲ್ಲದೆ ನಿಂತು ಮೂತ್ರ ಮಾಡುವುದು ಮಕ್ರೂಹ್ ಆಗಿದೆ, ಇಸ್ಲಾಂ ಧರ್ಮದ ವಿರುದ್ಧವಾಗಿದೆ. ನಿಂತು ಮೂತ್ರ ಮಾಡಿದರೆ ಶರೀರ ಮತ್ತು ಬಟ್ಟೆಗಳು ಅಶುದ್ಧಿಯಾಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ. ಹದೀಸಿನಲ್ಲಿ ಮೂತ್ರದ ಹನಿಗಳಿಂದ ಉಳಿಯುವ ಆಜ್ಞೆ ಇದೆ, ಇಲ್ಲದಿದ್ದರೆ ಕಬರಿನ ಯಾತನೆ ಗುರಿಯಾಗುತ್ತಾರೆ. ಪ್ರೀತಿಯ ಸಹೋದರರೇ, ನಿಂತು ಮಾಡುವಾಗ ಒಂದು ವೇಳೆ ಫಿಸಿಕಲ್ ಆಗಿ ನಾವು ವೀಕ್ ಇದ್ದೇವೆ, ನಿಂತು ಮಾಡ್ತಾ ಇದ್ದೇವೆ ಅಂತೇಳಿದ್ರೆ, ನಾವು ನಮ್ಮ ಸತ್ರನ್ನು ಕಾಪಾಡಿಕೊಂಡು, ಮೊಣಕಾಲುಗಳನ್ನು ಕಾಪಾಡಿಕೊಂಡು, ನಮ್ಮ ಒಂದು ಶರೀರವನ್ನು ಕಾಪಾಡಿಕೊಂಡು, ಮೂತ್ರದ ಹನಿಗಳಿಂದ ಉಳಿಯುತ್ತಾ ನಾವು ನಿಂತುಕೊಂಡು ಸಹ ಮೂತ್ರ ವಿಸರ್ಜನೆ ಮಾಡಬಹುದು, ಅದು ಯಾವುದೇ ಗಟ್ಟಿಯಾದ ಕಾರಣ ಇದ್ದಾಗ ಮಾತ್ರ. ಮೂರನೇ ಪ್ರಶ್ನೆ, ಭರತ್ ರವರು ಕೇಳುತ್ತಾ ಇದ್ದಾರೆ, ನೆನಪಿನ ಶಕ್ತಿ ಡೆವಲಪ್ಮೆಂಟ್ಗಾಗಿ ಯಾವುದಾದ್ರೂ ಮಂತ್ರ, ಯಾವುದಾದ್ರೂ ದುವಾ ಹೇಳಿಕೊಡಿ. ನೋಡಿ ಭರತ್ ರವರೇ, ಪ್ರೀತಿಯ ವೀಕ್ಷಕರೇ, ನೆನಪಿನ ಶಕ್ತಿಯನ್ನು ನಾವು ಡೆವಲಪ್ಮೆಂಟ್ ಮಾಡಬೇಕು, ಇನ್ಕ್ರೀಸ್ ಮಾಡಬೇಕೆಂದರೆ ಮೊದಲು ನಾವು ಉಳಿಯಾದ ಪದಾರ್ಥಗಳನ್ನು ಕಡಿಮೆ ಮಾಡಬೇಕು, ಉಳಿಯಾದ ಪದಾರ್ಥಗಳ ಸೇವನೆಯನ್ನು ಕಡಿಮೆ ಮಾಡಿಕೊಳ್ಳಬೇಕು. ಅದಾದ ನಂತರ ನಾವು ಪ್ರತಿಯೊಂದು ನಮಾಜಿನ ನಂತರ ತಲೆಯ ಮೇಲೆ ಅಥವಾ ಹಣೆಯ ಮೇಲೆ ಕೈಯನ್ನು ಇಟ್ಟುಕೊಂಡು ಯಾ ಕವಿಯು ಯಾ ಕವಿಯು ಯಾ ಕವಿಯು ಇದು 7 ಸಾರಿ ಅಥವಾ 11 ಸಾರಿ ನಾವು ಪಠಿಸಬೇಕು. ಇನ್ಶಾ ಅಲ್ಲಾ, ಅಲ್ಲಾಹನ ಕರುಣೆಯಿಂದ ನಿಮ್ಮ ನೆನಪಿನ ಶಕ್ತಿ, ನಿಮ್ಮ ಆ ಒಂದು ನೆನಪಿನ ಶಕ್ತಿ ಡೆವಲಪ್ಮೆಂಟ್ ಆಗುತ್ತದೆ, ಹೆಚ್ಚುತ್ತದೆ.